हाय फ्रेंड्स, मस्त गुरु कन्नड यूट्यूब चैनल के स्वागत। इंदु चंद्रग्रहण। इन चंद्रग्रहण समय चिक्क मक्कलु मत्तु गर्भिणीयरु एनु माडबेको मत्तु सामान्य जनर मेले ई ग्रहण यावदे केट्ट परिणाम बीरबारदु अंदरे एनु माडबेको अन्नुवुदर बग्गे ई वीडियोवन्न एल्लु स्किप माडदे ಪೂರ್ತಿಯಾಗಿ ನೋಡಿ। ಈ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ। ನೀವು ಕೂಡ ಗ್ರಹಣದ ನಿಯಮವನ್ನು ಪಾಲಿಸುವುದು ಆದರೆ ತಪ್ಪದೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಮ್ಮ ಮಸ್ತ್ ಗುರು ಕನ್ನಡ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತಕರ ಮಾಹಿತಿಗಳು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಹೌದು ಸ್ನೇಹಿತರೆ, ಇಂದು ಸಂಭವಿಸುವ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿ ಹೆಂಗಸು ತುಂಬಾ ಜಾಗೃತೆಯಿಂದ ಇರಬೇಕು। ಇನ್ನು ರಾತ್ರಿ ಮಲಗಿದಾಗ ಚಂದ್ರನ ಬೆಳಕು ಬೀಳದಂತೆ ಮಲಗಿಕೊಳ್ಳಿ। ಇನ್ನು ಚಂದ್ರನ ಕೊನೆಗೊಳ್ಳುವುದು ಬೆಳಗ್ಗೆ। ಇನ್ನು ಗರ್ಭಿಣಿ ಹೆಂಗಸರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂರ್ವಕ್ಕೆ ಕುಳಿತುಕೊಂಡು ಸೂರ್ಯನ ಧ್ಯಾನವನ್ನು ಮಾಡುವುದು ಮತ್ತು ದೇವರ ಮುಂದೆ ದೀಪ ಹಚ್ಚಿ ಶಿವನ ಧ್ಯಾನ ಮಾಡುವುದು ತುಂಬಾ ಒಳ್ಳೆಯದು। ಇನ್ನು ಗರ್ಭಿಣಿ ಹೆಂಗಸರು ಹೀಗೆ ಮಾಡಿದರೆ ಗ್ರಹಣದ ಯಾವುದೇ ಕೆಟ್ಟ ಪರಿಣಾಮ ಮಕ್ಕಳಿಗೆ ಬೀಳುವುದಿಲ್ಲ। ಇನ್ನು ಗ್ರಹಣದ ಸಮಯದಲ್ಲಿ ರಾತ್ರಿ ಆಗಿರುವುದರಿಂದ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳು ಮಲಗಿ ನಿದ್ದೆ ಮಾಡುತ್ತಾರೆ। ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಲು ಹೇಳಿ, ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ, ದೇವರನ್ನು ಪ್ರಾರ್ಥನೆ ಮಾಡಲು ಹೇಳಿ। ಇನ್ನು ಚಿಕ್ಕ ಮಕ್ಕಳು ಹನುಮಂತನ ಸ್ಮರಣೆ ಮಾಡಿದರೆ ಗ್ರಹಣದಿಂದ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ। ಶಿವ ಮತ್ತು ಹನುಮಂತನ ಧ್ಯಾನವನ್ನು ಗ್ರಹಣ ಮುಗಿದ ನಂತರ ಮಾಡಿದರೆ ತುಂಬಾ ಒಳ್ಳೆಯದು ಎಂದು ನಮ್ಮ ಜ್ಯೋತಿಷ್ಯರು ಹೇಳುತ್ತಾರೆ। ಇನ್ನು ಗ್ರಹಣ ರಾತ್ರಿ 1:32ಕ್ಕೆ ಆರಂಭವಾಗಿ ಬೆಳಗ್ಗೆ 2:29ಕ್ಕೆ ಮುಗಿಯಲಿದೆ। ಇನ್ನು ಸಾಮಾನ್ಯ ಜನರು ಕೂಡ ಸ್ನಾನ ಮಾಡಿಕೊಂಡು ನಿಮಗೆ ಇಷ್ಟವಾದ ದೇವರನ್ನ ಸ್ಮರಣೆಯನ್ನು ಮಾಡುವುದರಿಂದ ನಿಮಗೆ ಶನಿ ಕಾಟ ಇದ್ದರೂ ದೂರವಾಗುತ್ತೆ। ಇನ್ನು ನೀವು ಮುಂದೆ ಒಳ್ಳೆಯ ದಿನವನ್ನು ಕಾಣಲಿದ್ದೀರಿ। ಹಾಗಾಗಿ ಸ್ನೇಹಿತರೆ, ಈ ಮಾಹಿತಿಯನ್ನು ಎಲ್ಲ ಗರ್ಭಿಣಿಯರಿಗೆ ಮಕ್ಕಳಿಗೆ ಮನೆಯಲ್ಲಿರುವ ಎಲ್ಲರಿಗೂ ತಪ್ಪದೇ ತಿಳಿಸಿ। ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಧನ್ಯವಾದಗಳು, ಶುಭ ದಿನ।